ದಶಕಗಳಿಂದ ಮೂಲ ಸೌಲಭ್ಯಗಳಿಲ್ಲದೆ ಪರಕೀಯರಂತೆ ವಾಸಿಸುತ್ತಿದ್ದ ಮಹಿಳೆಯೋರ್ವರನ್ನ ಗುರುತಿಸಿ ತಹಶೀಲ್ದಾರ್ ಸ್ವತಃ ಆಕೆಯ ಮನೆ ಬಾಗಿಲಿಗೆ ತೆರಳಿ ಅಗತ್ಯ ಸೌಲಭ್ಯಗಳನ್ನ ಕಲ್ಪಿಸಿಕೊಟ್ಟ ಮಾನವೀಯ ಸಂಗತಿಯೊಂದು ಗೌರಿಬಿದನೂರು ನಗರದಲ್ಲಿ ನಡೆದಿದೆ. ನಗರದ 11ನೇ ವಾರ್ಡ್ ಉಪ್ಪಾರ ಕಾಲೋನಿ ನಿವಾಸಿ ಸುಮಾರು 60 ವರ್ಷದ ಅಲುವೇಲಮ್ಮ ಸರ್ಕಾರದ ಸಕಲ ಸೌಲಭ್ಯಗಳಿಂದ ಹಲವು ವರ್ಷಗಳಿಂದ ಸಮಾಜದ ಮುಖ್ಯವಾಹಿನಿಗೆ ಬರಲು ಶ್ರಮಿಸುತ್ತಿದ್ದು ಈ ಮಹಿಳೆಯನ್ನು ಪತ್ತೆ ಹಚ್ಚಿದ ನಗರಸಭೆ ಸದಸ್ಯೆ ಶ್ರೀಮತಿ ಪುಣ್ಯವತಿ ಜಯನ ತಾಲೂಕು ಆಡಳಿತದ ಕಣ್ತೆರೆಸಲು ಇಲ್ಲಿನ ಕ್ರಿಯಾಶೀಲ ತಹಸೀಲ್ದಾರ್ ಮಹೇಶ್ ಎಸ್ ಪತ್ರಿ ಅವರನ್ನು ಸಂಪರ್ಕಿಸಿದ್ದರು. ಹಾಗಾಗಿ ವಿಷಯ ತಿಳಿದ ಕ್ಷಣಾರ್ಧದಲ್ಲಿ ಸ್ಥಳಕ್ಕೆ ಧಾವಿಸಿದ ತಹಶೀಲ್ದಾರ್ ಮಹಿಳೆಯನ್ನು ವಿಚಾರಿಸಿ ಆಕೆಗೆ ಅಗತ್ಯವಿದ್ದ ಪಡಿತರ ಚೀಟಿ, ಮತದಾನದ ಗುರುತಿನ ಚೀಟಿ ಹೀಗೆ ಮೂಲ ಸೌಲಭ್ಯಗಳನ್ನು ನೀಡುವ ಬಗ್ಗೆ ಸ್ಥಳದಲ್ಲಿ ಮಂಜೂರಾತಿ ಆದೇಶ ನೀಡಿದರು. ಏಕೆಂದ್ರೆ ಈಕೆ ಸುಮಾರು ದಿನಗಳಿಂದ ಓಟ್ ಹಾಕಿಲ್ಲ, ನಾವು ಪ್ರಜೆ ಅನ್ನೋದಕ್ಕೆ, ಭಾರತೀಯ ಪ್ರಜೆ ಅನ್ನೋದಕ್ಕೆ ದಾಖಲೇನೇ ಇಲ್ಲ. ಆ ರೀತಿ ಆಕೆಗೆ ಆಧಾರ್ ಕಾರ್ಡ್ ಇಲ್ಲ, ರೇಷನ್ ಕಾರ್ಡ್ ಇಲ್ಲ, ಏನೊಂದು ಸವಲತ್ತು ಕೂಡ ಇಲ್ಲ, ಆಕೆ ಭಾರತೀಯಳು ಅನ್ನೋದಕ್ಕೆ ದಾಖಲೇನೇ ಇಲ್ಲ. ಆಗ ನಾವು ಸುಮಾರು 2-3 ಸರಿ ವೋಟ್ ಐಡಿಗೆ ಅಪ್ಲೈ ಮಾಡಿದ್ವಿ, ಅದು ರಿಜೆಕ್ಟ್ ಆಯಿತು. ಸರಿಯಾದ ದಾಖಲೆ ಇಲ್ದಿದ್ದ ಕಾರಣ ಆಗ ನಮ್ಮ ಮನೆ ತಹಸೀಲ್ದಾರ್ ಹತ್ರ ಸಾಹೇಬ್ರ ಹತ್ರ ಹೇಳ್ದೆ ಈ ಥರ ಇದೆ ಸರ್, ದಯವಿಟ್ಟು ಮಾಡಿಕೊಡಿ ಅನ್ನೋದಕ್ಕೆ ಬಂದು ಪಾಪ ಇಡೀ ಕರ್ನಾಟಕದಲ್ಲಿ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ, ಕರ್ನಾಟಕದಲ್ಲಿ ಇದೇ ಮೊದಲನೇ ಬಾರಿಗೆ ಅಂತ ಹೇಳ್ಬೋದು. ಏಕೆಂದರೆ ಈ ಥರ ಸೇವೆ ಮನೆ ಬಾಗಿಲಿಗೆ ಬಂದು ಅವರ ಅಹವಾಲು ಸಿಕ್ಕಿಸಿ ಸ್ವೀಕರಿಸಿ ಅವ್ರಿಗೇನು ವೋಟ್ ಐ ಡಿ ಇಲ್ಲಿ ಅಂತ ಪರೀಕ್ಷಣೆ ಮಾಡಿರೋದು ಮೋಸ್ಟ್ಲಿ ಮೊದಲನೇದಂತ ನಾನು ಹೇಳೋಕ್ಕೆ ಹೆಮ್ಮೆ ಆಗುತ್ತೆ ಕರ್ನಾಟಕದಲ್ಲೇ. ಇದೇ ರೀತಿ ದಯವಿಟ್ಟು ಯಾರ್ಯಾರಿಗೆ ಈ ಥರ ಅನಾನುಕೂಲ ಆಗಿದೆ ಅವ್ರನ್ನೆಲ್ಲ ಗುರುತಿಸಿ ಸಾಹೇಬ್ರಿಗೆ ಹೇಳಿದ್ರೆ ನಿಜವಾಗ್ಲೂ ಅವರು ಸಹಾಯ ಮಾಡ್ತಾರೆ ಅನ್ನೋ ನನ್ನ ಒಂದು ಅಭಿಪ್ರಾಯ. ಸರ್ಕಾರಿ ಸೌಲಭ್ಯ ವಂಚಿತರು ತಾಲೂಕಿನ ಯಾವುದೇ ಭಾಗದಲ್ಲಿರಲಿ ಅವರಿಗೆ ನ್ಯಾಯ ದೊರಕಿಸಿಕೊಡುವುದು ನನ್ನ ಕರ್ತವ್ಯ ಎನ್ನುವ ತಹಶೀಲ್ದಾರ್ ಕಾರ್ಯ ಚಟುವಟಿಕೆಯನ್ನು ಸಾರ್ವಜನಿಕರು ಮುಕ್ತ ಕಂಠದಿಂದ ಪ್ರಶಂಸಿಸಿದ್ದಾರೆ. ಆರ್ ಮಂಜುನಾಥ್, ಅಮೋಕ್ ಟಿವಿ, ಗೌರಿಬಿದನೂರು.